ತಿರುಪತಿ ಲಡ್ಡು ಆತಂಕ ದೂರ ಮಾಡುವುದಕ್ಕೆ ಇವತ್ತು ಮಹಾಶಾಂತಿ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. 3 ದಿನಗಳ ಕಾಲ ನಡೆಯುವಂತಹ ಮಹಾಶಾಂತಿ ಯಾಗ ಇದು. ತಿರುಮಲದಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಶಾಂತಿ ಹೋಮ ಆರಂಭಗೊಂಡಿದೆ. ದೇವಾಲಯದ ಬಳಿ ಬಂಗಾರ ಬಾವಿ ಯಾಗ ಶಾಲೆಯಲ್ಲಿ ಹೋಮ ನಡೀತಾ ಇದೆ. ಹೋಮಕ್ಕಾಗಿ ದೇವಾಲಯದಲ್ಲಿ ಪಾವಿತ್ರೋತ್ಸವ ಕೈಗೊಂಡಿದೆ ಟಿಟಿಡಿ. ಅಕ್ಟೋಬರ್ 4 ರಿಂದ 12 ರವರೆಗೆ ನಡೆಯುವ ಬ್ರಹ್ಮೋತ್ಸವಕ್ಕೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎನ್ಡಿಡಿಬಿಯ ರಿಪೋರ್ಟ್ ಏನಿದೆ, ಇಡೀ ದೇಶದ ತಿರುಪತಿ ಭಕ್ತರನ್ನ, ತಿಮ್ಮಪ್ಪನ ಭಕ್ತರನ್ನ ಕೆರಳಿಸಿದೆ, ಆತಂಕಕ್ಕೆ ದೂಡಿದೆ. ಅದು ತಿರುಪತಿಯ ವರ್ಲ್ಡ್ ಫೇಮಸ್ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು, ಹಂದಿಯ ಕೊಬ್ಬು, ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಮಿಶ್ರಣವಾಗಿರುವಂತಹ ಆಘಾತಕಾರಿ ಸುದ್ದಿ, ಆ ರಿಪೋರ್ಟ್ ಜನರಿಗೆ ಸಿಕ್ಕಿದೆ. ಇದೆಲ್ಲ ಆದ ನಂತರ ಪ್ರಾಯಶ್ಚಿತ ಹೇಗ್ ಮಾಡೋದು ಅಂತ ಹೇಳಿ ಸಾತ್ವಿಕ ಆಹಾರ ಸೇವಿಸುವ ಸಾಕಷ್ಟು ಕೋಟ್ಯಂತರ ಭಕ್ತರು ಚಿಂತೆಗೀಡಾಗಿದ್ರು. ಅದರ ಜೊತೆಗೆ ತಿರುಪತಿ ಲಡ್ಡುವಿನ ಪಾವಿತ್ರತೆಗೆ ಸಾಕಷ್ಟು ಧಕ್ಕೆ ಉಂಟಾಗಿತ್ತು. ಹಾಗಾಗಿ ಲಡ್ಡು ಆತಂಕವನ್ನ ದೂರ ಮಾಡೋದಕ್ಕೆ, ಆ ಪ್ರಸಾದದ ಆತಂಕವನ್ನ ದೂರ ಮಾಡೋದಕ್ಕೆ ಇವತ್ತಿಂದ 3 ದಿನಗಳ ಕಾಲ ತಿರುಮಲದಲ್ಲಿ ಮಹಾಶಾಂತಿ ಯಾಗವನ್ನ ಹಮ್ಮಿಕೊಳ್ಳಲಾಗಿದೆ. ಅದರ ಫುಟೇಜ್ ಅನ್ನ ನೀವು ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ರಿ, ಲೈವ್ ಫುಟೇಜ್ ಇದು. ತಿರುಪತಿಯಲ್ಲಿ 6 ಗಂಟೆಯಿಂದಲೇ ಶಾಂತಿ ಹೋಮ ಯಾಗ ಆರಂಭ ಆಗಿದೆ. ದೇವಾಲಯದ ಬಳಿ ಬಂಗಾರ ಬಾವಿ ಯಾಗ ಶಾಲೆಯಲ್ಲಿ ಹೋಮ ನಡೀತಾ ಇದೆ. ಆಗಮ ಶಾಸ್ತ್ರಜ್ಞರ ಸಲಹೆ ಮೇರೆಗೆ ಶಾಂತಿ ಹೋಮವನ್ನ ತಿರುಪತಿಯಲ್ಲಿ ಆಯೋಜಿಸಲಾಗಿದೆ. ಅದರ ಲೈವ್ ಫುಟೇಜ್ ಅನ್ನು ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಭಕ್ತರು ಕೂಡ ದರ್ಶನವನ್ನ ಪಡೀತಾ ಇದ್ದಾರೆ, ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಇನ್ನು ತಿರುಪತಿಯಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ಬೆಳಗ್ಗೆಯಿಂದಲೇ ಮಹಾಶಾಂತಿ ಯಾಗ ಆರಂಭವಾಗಿದೆ, ಭಕ್ತರ ಆತಂಕ ಒಂದು ಸ್ವಲ್ಪ ದೂರ ಆಗಿದೆಯಾ, ಏನ್ ಹೇಳ್ತಾರೆ ಭಕ್ತರು, ಏನೆಲ್ಲ ಆಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ಸಭಾ, ಏನೀಗಾಗಲೇ ಒಂದು ನಿರ್ಧಾರಕ್ಕೆ ಟಿಟಿಡಿ ಬಂದಿತ್ತು ಅಂದರೆ ಈ ಹಿಂದಲೇ ಕೂಡ ಲಡ್ಡು ಏನು ತಪಾಸಣೆ ಮಾಡಿತ್ತು. ಆ ರಿಪೋರ್ಟ್ ಬಂದ ತಕ್ಷಣವೇ ಒಂದು ಪವಿತ್ರೋತ್ಸವವನ್ನು ಮಾಡಿ ಆಗಸ್ಟ್ 15 ರಿಂದ 17 ರ ತನಕ 3 ದಿನಗಳ ಕಾಲ ಪವಿತ್ರೋತ್ಸವವನ್ನು ಆಚರಣೆ ಮಾಡಿದರು. ಈ ನಿಟ್ಟಿನಲ್ಲಿ ದೇವರನ್ನು ಸಂಪೂರ್ಣವಾಗಿ ಪವಿತ್ರಗೊಳಿಸಿದ್ದೇವೆ ಅನ್ನುವಂತಹ ಮಾತುಗಳನ್ನು ಟಿಟಿಡಿ ಅವರು ಹೇಳಿದರು. ಅದನ್ನು ಹೊರತುಪಡಿಸಿದರೆ ಭಕ್ತರಲ್ಲಿ ಇರುವಂತಹ ಗೊಂದಲ ಮತ್ತು ಕೋಲಾಹಲವನ್ನು ದೂರ ಮಾಡಲಿಕ್ಕೆ, ಶಾಂತಿ ಯಾಗವನ್ನು ಮಾಡಲಿಕ್ಕೆ ಆಗಮಶಾಸ್ತ್ರದ ಸಲಹೆಗಾರರು ಏನು ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಅವರಿಗೆ ಹೇಳಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಏನು ನಿನ್ನೆ ಸಭೆ ನಡೆಸಿದಂತಹ CEO ಜೊತೆಗೆ CM ಅವರು ಏನು ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ನಿರ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಶಾಂತಿ ಯಾಗವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಳಿಗ್ಗೆ 6 ರಿಂದಲೇ ಈ ದೇವಸ್ಥಾನದ ಒಳಗಡೆ ಇರುವಂತಹ ಬಂಗಾರು ಬಾವಿ ಅಂತ ಏನಿದೆ, ಆ ಒಂದು ಬಂಗಾರು ಬಾವಿಯ ಪಕ್ಕದಲ್ಲಿ ಯಾಗ ಏನು ಶಾಲೆ ಇದೆ, ಆ ಒಂದು ಯಾಗ ಶಾಲೆಯಲ್ಲಿ ಬೆಳಿಗ್ಗೆಯಿಂದಲೇ ಒಂದು ಹೋಮವನ್ನು, ಶಾಂತಿ ಹೋಮವನ್ನು ಮಾಡ್ತಾ ಇರುವಂತಹದ್ದು. ಬೆಳಗ್ಗೆ ಏನು ಸಂಪ್ರೋಕ್ಷಣ ಆಗಿ ಅದಾದ ನಂತರ ಈಗ ಶಾಂತಿ ಹೋಮ ಶುರುವಾಗಿದೆ. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಶಾಂತಿ ಹೋಮ ಕಂಪ್ಲೀಟ್ ಆಗಿ ಈಗ ವಾಸ್ತು ಹೋಮ ನಡೀತಾ ಇರುವಂತಹದ್ದು. ಏನು EO ಶ್ಯಾಮಲಾ ರಾವ್ ಜೊತೆಗೆ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಯಾರಿದ್ದಾರೆ ಅವರ ನೇತೃತ್ವದಲ್ಲಿ ಈಗಾಗಲೇ ಶಾಂತಿ ಹೋಮವನ್ನು ಕೂಡ ಮಾಡ್ತಾ ಇರುವಂತಹದ್ದು. ನಾನು ಈಗ ಸದ್ಯಕ್ಕೆ ದೇವಸ್ಥಾನದ ಅಂದರೆ ತಿರುಪತಿ ತಿರುಮಲ ದೇವಸ್ಥಾನದ ಗರ್ಭಗುಡಿ ಏನಿದೆ, ಈ ಒಂದು ಗರ್ಭಗುಡಿಗೆ ಎಂಟ್ರಿ ಮಾಡುವಂತಹ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳದ ಮುಂಭಾಗದಲ್ಲೇ ನಾನು ಇರುವಂತಹದ್ದು. ಈ ಒಂದು ಪ್ರದೇಶದಿಂದಲೇ ಅಂದರೆ ಈ ಒಂದು ದೇವಸ್ಥಾನದ ಒಳಭಾಗದಲ್ಲೇ ಈಗ ಸದ್ಯಕ್ಕೆ ಹೋಮ ನಡೀತಾ ಇರುವಂತಹದ್ದು. ಈಗ ಸದ್ಯಕ್ಕೆ ಅದಾದ ನಂತರ ಭಕ್ತರಲ್ಲಿ ಇರುವಂತಹ ಈ ಗೊಂದಲ ಏನಿತ್ತು, ಕೋಲಾಹಲ ಏನಿತ್ತು, ಇವೆಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ನಿನ್ನೆ EO ಅವರು ಹೇಳಿರುವಂತಹ ಮಾತು. ಹೀಗಾಗಿ ಎಲ್ಲೊಂದು ಕಡೆ ನಿನ್ನೆಯಿಂದಲೇ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕಳೆದ ಅಂದರೆ ನೆಕ್ಸ್ಟ್ ಅಕ್ಟೋಬರ್ 4 ರಿಂದ 12 ರವರೆಗೆ ಒಂದು ಬ್ರಹ್ಮೋತ್ಸವ ಕೂಡ ತಿರುಪತಿ ತಿರುಮಲದಲ್ಲಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಶುದ್ಧೀಕರಣವನ್ನು ಕೂಡ ಕೈಗೊಂಡಿದ್ದೀವಿ ಅನ್ನುವಂತಹ ಮಾತುಗಳನ್ನು ಸದ್ಯಕ್ಕೆ EO ಶ್ಯಾಮಲರಾವ್ ಅವರು ಹೇಳಿರುವಂತಹದ್ದು ಸಭಾ. ಥ್ಯಾಂಕ್ ಯು ಚಂದ್ರಶೇಖರ್. ನಮೋ ವೆಂಕಟೇಶಯ್ಯ. ತಿರುಮಲ ಕ್ಷೇತ್ರದಲ್ಲಿ ಇಟೀವಲ ನೆಯ್ಯಿಲೋ ಕೊಂತ ಕಲ್ತೀ ಜರುಗಿಂದನಿ ಆ ವಿಷಯಾನ್ನಿ ಅಧಿಕಾರులందరూ కూడా తెలుసుకొని ల్యాబ్కు పంపించడం ఆ ల్యాబ్కు పంపించిన రిపోర్ట్లో కొన్ని పదార్థాలంతా నెయ్యిలో కలిసి ఉన్నాయి, దోషభూయిష్టమైన పదార్థాలు ఆ నెయ్యిలో ఉన్నాయని తెలిసిన దానివల్ల ప్రత్యేకంగా ఈ శాంతి హోమాన్ని, పంచగవ్య ప్రోక్షణని, వాస్తు పర్యవేక్షణని ఈరోజు వైభవంగా నిర్వహించడానికి ఆగమ సలహా మండలి సూచనతోటి మేమందరం నిర్ణయించుకొని ఈ కార్యక్రమాన్ని నిర్వహించడం జరుగుతుంది. ఈ కార్యక్రమం వల్ల మనము నెయ్యి వాడిన ప్రదేశాల్లో అంతా కూడా ఇతర సామగ్రిలో పరికరాల్లో అంతా కూడా శుద్ధి అయ్యే కార్యక్రమాన్ని ఇప్పుడు వాస్తుతోటి పంచగవ్య ప్రోక్షణతోటి వైభవంగా నిర్వహించడం జరిగింది.
ఈ యొక్క దోషమంతా కూడా ఎక్కువ కాలం ఉండకుండా ఇక్కడతోటి పరిపూర్ణమైపోతుంది. తర్వాత పవిత్రోత్సవాల తర్వాత నుంచి శుద్ధమైన నెయ్యి వాడుతున్నట్లు మనకి తెలిసింది. దానికి ముందు జరిగిన దోషాలు పోవడానికి పవిత్రోత్సవంలో పవిత్రోత్సవాలు 3 రోజుల పాటు వైభవంగా జరిగింది. ఆగమ శాస్త్రజ్ఞర సలహె మేరకు శాంతి హోమవన్న ఆయోజనే మాడలాగిదె. ಬೆಳಗ್ಗೆ 6 ಗಂಟೆಯಿಂದಲೇ ಮಹಾಶಾಂತಿಯಾಗ ತಿರುಮಲದಲ್ಲಿ ಆಗ್ತಾ ಇದೆ. ದೇವಸ್ಥಾನದ ಬಂಗಾರ ಬಾವಿಯಲ್ಲಿ ಈ ಯಾಗದ ಶಾಲೆಯಲ್ಲಿ ಹೋಮ ನಡೀತಾ ಇರೋದು. ವಾಸ್ತುಕುಂಡ, ಸಭ್ಯಂ ಹೋಮಕುಂಡ ಹಾಗೂ ಪೌಣರಿಕಂ ಹೋಮ ನಡೆಸಲಾಗ್ತಾ ಇದೆ. ಒಟ್ಟು 3 ಹೋಮಕುಂಡಗಳನ್ನು ರಚಿಸಿ ಮಹಾಶಾಂತಿಯಾಗ ಆಗ್ತಾ ಇದೆ. ದೇವಾಲಯದ ಮುಖ್ಯ ಅರ್ಚಕರಿಂದ ಶಾಂತಿ ಹೋಮವನ್ನು ನಡೆಸ್ತಾ ಇದ್ದಾರೆ. ಮಂತ್ರ ಹೇಳೋ ಮೂಲಕ ಹಸುವಿನ ಶುದ್ಧ ತುಪ್ಪವನ್ನು ಹೋಮದಲ್ಲಿ ಬಳಸ್ತಾ ಇದ್ದಾರೆ. ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗಿದ್ದು ಹೋಮದ ವೇಳೆ ಮಂತ್ರ ಜಪ ಆಗ್ತಾ ಇದೆ. ಈ ಮೂಲಕ ದೇವಾಲಯಕ್ಕೆ ಆದ ಕಳಂಕ ದೂರವಾಗುವುದಕ್ಕೆ ಪ್ರಾರ್ಥಿಸ್ತಾ ಇದ್ದಾರೆ. ಬಳಿಕ ಹಸುವಿನ ಹಾಲು ಗಂಜಲ ತುಪ್ಪದಿಂದ ದೇವಾಲಯವನ್ನು ಶುದ್ಧಿ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.